ಓಕೆ, ಸೊ ಒಡೆಯ ಸಿನಿಮಾ ಅಫ್ಕೋರ್ಸ್ ಎಲ್ರು ನಿಮಗೆ ಗೊತ್ತಿದೆ, ಒಂದು ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಡಿ ಬಾಸ್ಗೆ. ಸೊ ಈ ಹಿಂದೆ ಸಿನಿಮಾ ಮಾಡೋದೆಲ್ಲ ಸೈಡ್ಗಿಟ್ಟು ದರ್ಶನ್ ಅವರ ಯಾವ್ಯಾವ ಸಿನಿಮಾಗಳನ್ನ ನೋಡಿದ್ದೀರಾ ನೀವು ಈ ಹಿಂದೆ? ಯಾವ ಸಿನಿಮಾ ಅವ್ರು ಮಾಡಿರೋದ್ರಲ್ಲಿ ನಿಮಗೆ ಫೇವ್ರೆಟ್ ಸಿನಿಮಾ, ನಂಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳೋದು? ಇಷ್ಟ ಆಗಿರೋಂಥ ಸಿನಿಮಾ ರೀಸೆಂಟ್ಲಿ ಇಂದ ಹೋಗೋಣ, ಕುರುಕ್ಷೇತ್ರ. ಅಮೇಝಿಂಗ್. ಐ ಥಿಂಕ್ ಸರ್ ಎಂಟ್ರಿಗೆ ಐ ಲಿಟ್ರಲಿ ಹ್ಯಾಡ್ ಗೂಸ್ ಬಂಪ್ಸ್. ಆ ಕ್ಯಾರೆಕ್ಟರ್ ಬೇರೆ ಯಾರೂ ಪ್ಲೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಫ್ಯಾಮಿಲಿ ಎಂಟರ್ಟೈನರ್ ತಾರಕ್ ತುಂಬಾ ಚೆನ್ನಾಗಿದೆ. ಅಬ್ಸಲ್ಯೂಟ್ಲಿ ಲವ್ ದ ಮೂವಿ. ಐ ಥಿಂಕ್ ಹಿಂದೆ 90s ಹೋದರೆ ಕಲಾಸಿಪಾಲ್ಯ, ಓ ನನ್ನ ಪ್ರೀತಿಯ ರಾಮು, ಅದು ನೋಡಿದ್ದೀನಿ. ಅನಾಥರು ನೋಡಿದ್ದೀನಿ. ಐ ಥಿಂಕ್ ಅದರಲ್ಲಿ ನನಗೆ ರಾಧಿಕಾ ಕುಮಾರ್ ಸ್ವಾಮಿ ಮ್ಯಾಮ್ ಮತ್ತು ಅವ್ರ ಕಾಂಬಿನೇಷನ್ ತುಂಬಾ ಇಷ್ಟ. ನನಗೆ ಅವ್ರದ್ದು ರಕ್ಷಿತಾ ಮ್ಯಾಮ್ ಅವ್ರದ್ದು ತುಂಬಾ ಇಷ್ಟ, ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ಐ ಥಿಂಕ್ ಸರ್ಡ್ ಮೂವೀಸ್ ನೋಡ್ತಾನೆ ಬೆಳೆದಿದ್ದೀನಿ ಫ್ರಮ್ ದ 90s ಸ್ಕೂಲ್ ಟೈಮಿಂದನು. ಸೊ ಹಾಗಾಗಿ ಸ್ಪೆಷಲ್. ಓಕೆ, ಸಾಂಗ್ಸ್ ಅಫ್ಕೋರ್ಸ್ ಅವ್ರದ್ದು ತುಂಬ ಸಾಂಗ್ಸ್ ಸೂಪರ್ ಹಿಟ್ ಆಗಿದೆ. ನೀವು ಹೇಳ್ದಂಗೆ ನನ್ನ ಪ್ರೀತಿಯ ರಾಮು ಎಲ್ಲ ಸಾಂಗ್ಸು ಸೂಪರ್ ಹಿಟ್ ಆಗಿದೆ. ತಾರಕಲ್ಲಿ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ. ಸೊ ನಿಮಗೆ ಯಾವುದಾದ್ರೂ ದರ್ಶನ್ ಸರ್ ಅಂದ ತಕ್ಷಣ ನೆನಪಾಗೋ ಹಾಡು? ಮತ್ತೆ ಮಳೆ ಆಗಿದೆ. ಓ, ಫೇವ್ರೆಟ್ ಸಾಂಗ್. ಓಕೆ, ಸೊ ಅದನ್ನು ಹಾಡಿ ಅಂತ ಕೇಳಲ್ಲ, ಇವ್ರು ಹಾಡಲ್ಲ. ಓಕೆ, ಫೈನ್. ಸೊ ಸನಾ ಅವರಿಗೆ ಇವಾಗ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದು ಒಳ್ಳೆ ಸಿನಿಮಾ ಮೂಲಕ ಎಂಟ್ರಿ ತೊಗೋತಿದ್ದೀರಾ, ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರದ್ದು ಒಂದಷ್ಟು ಕ್ಯಾರೆಕ್ಟರ್ಸ್ ಮಾಡಬೇಕಪ್ಪ, ಈ ಥರ ಇಷ್ಟು ಜನ ಹೀರೋಸ್ ಜೊತೆ ಎಲ್ಲ ನಾನು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವ ಥರ ಕ್ಯಾರೆಕ್ಟರ್ಸ್, ಯಾವ ಥರ ಸಿನಿಮಾ, ಯಾವ್ದ್ರ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ? ಹೀಗೆ ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನ್ ಮಾಡಿಲ್ಲ, ಡಿಸೈಡ್ ಮಾಡಿಲ್ಲ. ವಾಟ್ ಎವರ್ ಕಮ್ಸ್ ವೀಲ್ಸ್, ನನಗೆ ಬರಬೇಕು ಅಂದರೆ ಬಂದೇ ಬರುತ್ತೆ. ಬಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಸೊ ಮೆನಿ ಲಿಸ್ಟೇ ಇದೆ ಈ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು. ಬಿಕಾಸ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ನಮ್ಮ ನಿಜ ಜೀವನದಲ್ಲಿ. ನಮ್ಮನ್ನ ಒಂದು ರೀತಿಯಲ್ಲಿ ಬೆಳೆಸಿರ್ತಾರೆ ನಮ್ಮನ್ನ. ಸೊ ಹಾಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ದ್ಯಾಟ್ ಈಸ್ ಅವರ್ ಐಡೆಂಟಿಟಿ ಹಾಗೆ. ಬಟ್ ಸಿನಿಮಾ ಹಾಗಲ್ಲ, ಯು ಗೆಟ್ ಟು ಪ್ಲೇ ಲಾಟ್ ಮೋರ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ನಿಮಗೆ ಗೊತ್ತಾಗುತ್ತೆ ಬೇರೆಯವ್ರ ಲೈಫಲ್ಲಿ ಹೇಗಿರ್ತಾರೆ, ಅದರಿಂದ ನೀವೇನು ಕಲ್ತ್ಕೋಬೋದು, ಅದನ್ನ ನೀವೇನು ಕಲ್ಕೇಟ್ ಮಾಡ್ಕೋಬೋದು. ಸೊ ಐ ಥಿಂಕ್ ಕ್ಯಾರೆಕ್ಟರ್ ಅಂದರೆ ಈ ಥರ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇಲ್ಲ, ಎನಿಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎನಿಥಿಂಗ್ ದ್ಯಾಟ್ ಇನ್ಸ್ಪೈರ್ಸ್ ಪೀಪಲ್, ಅದೊಂದು ಮೋಟಿವೇಶನ್ ಅಂತ ಬಂದರೆ ಜನಕ್ಕೆ, ಐ ಥಿಂಕ್ ಐ ವಿಲ್ ಡೂ ಎನಿಥಿಂಗ್ ಅಂತ. ಎಲ್ಲ ಸ್ಟಾರ್ಸ್ ಜೊತೆ ವರ್ಕ್ ಮಾಡೋ ಇಷ್ಟನೂ ಇದೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು. ಡೆಫಿನೆಟ್ಲಿ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಓಕೆ, ಸೊ ಇಂಡಸ್ಟ್ರಿಯಲ್ಲಿ ಈ ಅಫ್ಕೋರ್ಸ್ ಇನ್ಮೇಲೆ ಯಾರಾದರೂ ಫೇವ್ರೆಟ್ ಹೀರೋಯಿನ್ ಯಾರು ಅಂದ ತಕ್ಷಣ ಸನಾ ಹೆಸರು ಬರುತ್ತೆ. ಸಾಕಷ್ಟು ಜನ ನನ್ನ ಫೇವ್ರೆಟ್ ಹೀರೋಯಿನ್ ಸನಾ ಅಂತ ಹೇಳ್ತಾರೆ. ಸೊ ಬಟ್ ಸನಾಗೆ ಯಾರು ಫೇವ್ರೆಟ್ ಹೀರೋಯಿನ್ ಅಂತ ಇದ್ದಾರಾ? ತುಂಬಾ ಇದ್ದಾರೆ. ಬಟ್ ಐ ಥಿಂಕ್ ಆಫ್ಟರ್ ಒಡೆಯ ಎಲ್ಲ ಆರ್ಟಿಸ್ಟ್ಗೂ ಹ್ಯಾಟ್ಸ್ ಆಫ್. ಅದು ಹೀರೋ ಹೀರೋಯಿನ್ ಅಂತ ಅಲ್ಲ, ಎವ್ರಿಬಡಿ. ಅದೆಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಐ ಥಿಂಕ್ ಕುಡೋಸ್ ಟು ಎವ್ರಿಬಡಿ. ಫೇವ್ರೇಟ್ ಹೀರೋಯಿನ್ ಅಂದರೆ ಲಿಸ್ಟೇ ಇದ್ದಾರೆ. ಐ ಥಿಂಕ್ 90s ತೊಗೊಂಡ್ರೆ ರಕ್ಷಿತಾ ಮ್ಯಾಮ್ ಆಲ್ ಟೈಮ್ ಫೇವ್ರೇಟ್, ಹಾರ್ಡ್ ಕೋರ್ ಫ್ಯಾನ್ ಮ್ಯಾಮ್. ರಮ್ಯಾ ಅವರು ಇಷ್ಟ. ಆ್ಯಂಡ್ ಇವಾಗದೇ ಲಾಟ್ ಆಫ್ ಟ್ಯಾಲೆಂಟ್ಸ್ ಕಮಿಂಗ್ ಔಟ್. ಯಾ ಅದಿತಿ ಪ್ರಭುದೇವ ಆಗಿರ್ಬೋದು, ಶಾನ್ವಿ ಶ್ರೀವಾಸ್ತವ ಆಗಿರ್ಬೋದು, ನಿಶ್ವಿಕಾ ನಾಯ್ಡು ಅಮೇಝಿಂಗ್ ಪರ್ಫಾರ್ಮರ್. ಸೊ ಯಾ, ತುಂಬಾ ಖುಷಿ ಆಗುತ್ತೆ ಒಂದು ಹೀರೋಯಿನ್ ಬಾಯಲ್ಲಿ ಇನ್ನೊಂದು ಹೀರೋಯಿನ್ ಬಗ್ಗೆ ಹೇಳೋದು ಅಥವಾ ಅವ್ರು ನಂಗೆ ಇಷ್ಟ ಅಂತ ಹೇಳೋದು. ಸೀರಿಯಸ್ಲಿ ವೆರಿ ನೈಸ್. ಇಲ್ಲ ಬಟ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿ ಬೆಳಿಬೇಕು. ಬಿಕಾಸ್ ಯಾಕೆ ಗೊತ್ತಾ, ನಮ್ಮ ಜನ್ರೇಷನ್ಗೆ ಕ್ಯಾರೆಕ್ಟರ್ಸ್ ಆ್ಯಂಡ್ ಹೀರೋಯಿನ್ಸ್ ಹೀರೋಸ್ ಆಗಿರಲಿ ಸ್ಕ್ರೀನ್ ಮೇಲೆ ಹೇಗೆ ಪೋರ್ಟ್ರೇ ಆಗ್ತಾರೆ, ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಒಂದು ನಾರ್ಮಲ್ ಆಡಿಯನ್ಸಾಗಿ ನೀವು ಫಿಲ್ಮ್ ನೋಡೋಕ್ಕೆ ಹೋದಾಗ ಯು ಟೇಕ್ ಬ್ಯಾಕ್ ಸಮ್ಥಿಂಗ್. ಸೊ ಅದೊಂದು ನಾಲೆಜ್ ಆಗಲಿ, ಆ ಕ್ಯಾರೆಕ್ಟರ್ ನಿಮ್ಮ ಲೈಫಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಐ ಥಿಂಕ್ ಇಫ್ ವಿ ಆಲ್ ಆರ್ ಡೂಯಿಂಗ್ ಸಮ್ಥಿಂಗ್, ಏನೋ ಒಂದು ಸೊಸೈಟಿಗೆ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ